ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇವತ್ತು ಸೋಯಾ ಚಂಕ್ಸ್ ಕಬಾಬ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಹಾಕಿ ಅದನ್ನು ಒಂದು 5 ಮಿನಿಟ್ಸ್ ಕುದಿಸಿ ತೆಗೆದಿದ್ದೆ. ಸೊ ಅದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಮೊಸರನ್ನ, ಅರ್ಧ ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡ್ರನ್ನ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಉಪ್ಪು ಹಾಕಿ ಇಟ್ಟಿಲ್ಲ ನಾನು. ಸೊ ಇದನ್ನು 15 ಮಿನಿಟ್ಸ್ ರೆಸ್ಟ್ ಮಾಡೋಕೆ ಬಿಟ್ಟಮೇಲೆ ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೋಯಾ ಚಂಕ್ಸ್ ಕಬಾಬ್ ಬೇಗನೆ ಎಣ್ಣೆಲಿ ಬೆಂದೋಗ್ಬಿಡುತ್ತೆ. ಸೊ ಇದನ್ನು ಡೀಪಾಗಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ, ನೀವು ನೋಡ್ತಿರ್ಬೋದು. ಸೊ ನಾನು ಎಷ್ಟು ಎಣ್ಣೆ ಇಟ್ಕೊಂಡು ನಾನು ಹಾಕ್ತಿದ್ದೀನಿ ಅಂತ ಹೇಳಿ. ಸೊ ಸೋಯಾ ಚಂಕ್ಸ್ ಬಂದು 50 ಗ್ರಾಮ್ ನಾನು ಅಷ್ಟೇ ಹಾಕಿರೋದು. ಸೊ ಇದು ಬಂದು ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಯಾವುದೇ ರೀತಿ ಉಪ್ಪನ್ನು ಇನ್ನೊಂದ್ಸರಿ ಹೇಳ್ತಿದ್ದೀನಿ ಸೇರ್ಸೋಕ್ಕೆ ಹೋಗಬೇಡಿ. ಸೊ ಇದು ಬಂದು ಬಿಸಿನೀರಲ್ಲಿ ನೀವು ಒಂದು 5 ನಿಮಿಷ ಕುದಿಸ್ತೀರ ನೋಡಿ ಸೋಯಾ ಚಂಕ್ಸ್ನ, ಆಗಲೇ ಒಂದು ಸ್ವಲ್ಪ ಒಂದೆರಡು ಕಾಳು ಕಲ್ಲುಪ್ಪನ್ನ ಹಾಕಿ ಬೇಯ್ಸಿ ಎತ್ತಿರ್ತೀರ. ಓಕೆ ನೋಡಿ, ಇಷ್ಟು ಫ್ರೈ ಆದರೆ ಸಾಕಿದು. ಸೊ ಇದು ಇವಾಗ ರೆಡಿ ಇದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಅದು ನಿಮಗೆ. ಸೊ ತಿನ್ನೋದಕ್ಕೂ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಇವತ್ತು ನಾನು ಮಾಡಿದ ಸೋಯಾ ಚಂಕ್ಸ್ ಕಬಾಬ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಖಂಡಿತ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ಸ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.